ನಮಸ್ಕಾರ ಗೆಳೆಯರೇ, ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಮನಸ್ಸನ್ನು ಎಷ್ಟು ಗಟ್ಟಿ ಮಾಡಿಕೊಂಡರೂ ಕೆಲವೊಮ್ಮೆ ಇಂತಹ ಸಂಗತಿಗಳು ನಡೆದು ಹೋಗುತ್ತವೆ. ಮಧ್ಯಾಹ್ನ ಊಟ ಮಾಡಿ ತನ್ನ ಫೋನನ್ನು ನೋಡುತ್ತಾ ಕುಳಿತಿದ್ದಳು ಸರೋಜಾ. ತನ್ನ ಹಳೆಯ ಮೆಸೇಜುಗಳನ್ನು ನೋಡುತ್ತಿರುವಾಗ ಒಂದು ಮೆಸೇಜ್ ಸಿಕ್ಕಿತು. ಅದನ್ನು ನೋಡಿ ಶಾಕ್ ಆದಳು ಸರೋಜಾ. ಇದು ಹೇಗೆ ಉಳಿದುಕೊಂಡಿದೆ? ಈ ಫೋನ್ನಲ್ಲಿರುವ ಎಲ್ಲ ಮೆಸೇಜ್ ಅನ್ನು ನಾನು ಡಿಲೀಟ್ ಮಾಡಿದ್ದೇನೆ ಅಲ್ವಾ ಅಂತ ಯೋಜನೆಗೆ ಒಳಗಾದಳು ಸರೋಜಾ. ಆ ಮೆಸೇಜ್ ಏನೆಂದು ನೋಡಿದರೆ, ಹಾಯ್ ಆಂಟಿ, ಫ್ರೀ ಆಗಿದ್ದೀರಾ? ನಾನು ಇವತ್ತು ನಿಮ್ಮ ಮನೆಗೆ ಬರುತ್ತೇನೆ ಅಂತ ಒಬ್ಬ ಹುಡುಗ ಕಳಿಸಿದ್ದ. ಹಾಗೆ ಈ ಹಿಂದೆ ನಡೆದು ಹೋದ ಘಟನೆ ಅವಳ ಕಣ್ಣು ಮುಂದೆ ಬಂದು ಬಿಟ್ಟಿತು. ಅದೊಂದು ರಾತ್ರಿ ಸರೋಜಾ ಮಲಗುವಾಗ ಯೋಚಿಸುತ್ತಾ ಕುಳಿತಿದ್ದಳು. ನಾಳೆ ನಾನು ಒಬ್ಬಳೇ ಹೋಗಬೇಕಲ್ಲ, ಹೇಗೆ ಹೋಗುವುದು ಅಂತ. ಸರೋಜಾಗೆ ಮದುವೆಯಾಗಿ ಗಂಡ ಬಿಸಿನೆಸ್ ಟ್ರಿಪ್ ಅಂತ ವಿದೇಶಕ್ಕೆ ಹೋಗಿದ್ದ. ಬರುವುದಕ್ಕೆ ಕೆಲವು ದಿನಗಳು ಆಗುತ್ತಿತ್ತು. ಅದೇ ಸಮಯದಲ್ಲಿ ಅವಳ ಹತ್ತಿರ ಸಂಬಂಧಿಕರೊಬ್ಬರ ಮಗಳ ನಿರ್ಣಯವಾಗಿತ್ತು. ಆ ಮದುವೆಗೆ ಮರುದಿನ ಬೆಳಿಗ್ಗೆ ಸರೋಜಾ ಮೈಸೂರಿಗೆ ಹೋಗಬೇಕಾಗಿತ್ತು. ತುಂಬಾ ಹತ್ತಿರದ ಬಂಧು ಆದುದರಿಂದ ಅದನ್ನು ತಪ್ಪಿಸಿಕೊಳ್ಳಲು ಆಗಲಿಲ್ಲ. ಮೊದಲ ಬಾರಿ ಅವಳು ಒಬ್ಬಳೇ ಪ್ರಯಾಣ ಮಾಡುತ್ತಿದ್ದಳು. ಮರುದಿನ ಬೆಳಿಗ್ಗೆ ಬೇಗ ಎದ್ದು ಸುಂದರವಾಗಿ ರೆಡಿಯಾಗಿಕೊಂಡು ಟ್ರೈನ್ ಅನ್ನು ಹತ್ತಿದಳು. ಟ್ರೈನಲ್ಲಿ ಒಂದು ವಿಂಡೋ ಸೀಟ್ ಸಿಕ್ಕಿತು. ಸುನಂದಾಳ ಎದುರುಗಡೆಯ ಸೀಟಲ್ಲಿ ಬೇರೊಂದು ಫ್ಯಾಮಿಲಿ ಕುಳಿತುಕೊಂಡಿತ್ತು. ಟ್ರೈನ್ ಸ್ವಲ್ಪ ದೂರ ಚಲಿಸಿದ ಮೇಲೆ ಮುಂದಿನ ಸ್ಟಾಪ್ ಅಲ್ಲಿ ಒಬ್ಬ ಹುಡುಗ ಟ್ರೈನ್ ಹತ್ತಿಕೊಂಡು ಸರೋಜಾ ಇರುವ ಕಂಪಾರ್ಟ್ಮೆಂಟ್ಗೆ ಬಂದ. ಅವನು ಸ್ವಲ್ಪ ತೆಳ್ಳಗೆ ಇದ್ದು ಸುಮಾರು 27 ವರ್ಷ ಇರಬಹುದು. ನೋಡೋಕೆ ಡೀಸೆಂಟ್ ಆಗಿ ಇದ್ದ. ಟ್ರೈನಲ್ಲಿ ಪ್ರಯಾಣಿಸುತ್ತಿರುವಾಗ ಸರೋಜಾಳ ದೃಷ್ಟಿ ಆ ಹುಡುಗನ ಮೇಲೆ ಬಿತ್ತು. ಅವನನ್ನು ನೋಡುತ್ತಿರುವಾಗ ಆ ಹುಡುಗ ಕೂಡ ಸರೋಜಾಳನ್ನು ನೋಡಿದ. ಸರೋಜ ಕೂಡ ಅವನನ್ನು ಇನ್ನೊಮ್ಮೆ ನೋಡಿದಳು. ಯಾವುದೋ ಆಂಟಿ ನೋಡೋಕೆ ಚೆನ್ನಾಗಿದ್ದಾಳೆ ಅಂತ ಅನ್ನಿಸಿತು ಅವನಿಗೆ. ಅವನು ಮತ್ತೆ ಮತ್ತೆ ಸರೋಜಾಳನ್ನು ನೋಡುತ್ತಿದ್ದ. ಹಾಗೆ ನೋಡುತ್ತಿರುವಾಗ ಸರೋಜಾ ಒಂದು ಸ್ಮೈಲ್ ಕೊಟ್ಟಳು. ಆಗ ಆ ಹುಡುಗನಿಗೆ ಇನ್ನಷ್ಟು ಹುರುಪು ಬಂತು. ಅವನು ಮತ್ತೆ ಮತ್ತೆ ಅವಳನ್ನು ನೋಡುತ್ತಾ ಸ್ಮೈಲ್ ಕೊಡುತ್ತಿದ್ದ. ಅವಳ ಜೊತೆ ಹೇಗಾದರೂ ಮಾತನಾಡಬೇಕು ಅಂದುಕೊಂಡ. ಹಾಗಾಗಿ ಸರೋಜಾ ಕುಳಿತಿರುವ ಸೀಟ್ ಪಕ್ಕದಲ್ಲಿ ಇನ್ನೊಂದು ಖಾಲಿ ಇರುವ ಸೀಟಲ್ಲಿ ಬಂದು ಕುಳಿತ. ಟ್ರೈನ್ ಸ್ವಲ್ಪ ದೂರ ಹೋದ ಮೇಲೆ ಒಂದು ಸ್ಟಾಪಲ್ಲಿ ಸ್ವಲ್ಪ ಹೊತ್ತು ನಿಂತಿತು. ಆಗ ಸರೋಜಾಳ ಎದುರುಗಡೆ ಕುಳಿತಿರುವ ಫ್ಯಾಮಿಲಿ ತಿಂಡಿ ತೆಗೆದುಕೊಂಡು ಬರಲು ಕೆಳಕ್ಕೆ ಇಳಿದು ಹೋದರು. ಆಗ ಆ ಹುಡುಗ ನಸರೋಜಾಳನ್ನು ಮಾತನಾಡಿಸಿದ. ಏನು, ನೀವು ತಿಂಡಿ ತಿನ್ನೋಕೆ ಹೋಗಲ್ವಾ ಅಂತ ಕೇಳಿದ. ಸರೋಜಾ ಇಲ್ಲ ಅಂತ ಹೇಳಿದಳು. ಆ ಹುಡುಗ ಇನ್ನೂ ಮಾತನಾಡಿಸುತ್ತಾ, ನೀವು ಯಾವ ಊರಿಗೆ ಹೋಗುತ್ತಿದ್ದೀರಿ ಅಂತ ಕೇಳಿದ. ಆಗ ಸರೋಜಾ, ನಾನು ಮೈಸೂರಿಗೆ ಹೋಗುತ್ತಿದ್ದೇನೆ, ನನ್ನ ಸಂಬಂಧಿಕರ ಹುಡುಗಿ ಒಬ್ಬಳ ಮದುವೆ ಇದೆ ಅಂತ ಹೇಳಿದಳು. ಆ ಹುಡುಗ ಮತ್ತೆ ಕೇಳಿದ, ನೀವು ಒಬ್ಬರೇ ಹೋಗುತ್ತಿದ್ದೀರಾ? ಅಂಕಲ್ ಬಂದಿಲ್ವಾ ಅಂತ ಕೇಳಿದ. ಇಲ್ಲ, ಅವರು ಕೆಲಸಕ್ಕಾಗಿ ಬೇರೆ ದೇಶಕ್ಕೆ ಹೋಗಿದ್ದಾರೆ, ಅವರಿಗೆ ಮದುವೆಗೆ ಬರುವುದಕ್ಕೆ ಆಗಲಿಲ್ಲ ಅಂತ ಹೇಳಿ ಸುಮ್ಮನಾದಳು ಸರೋಜಾ. ಸರೋಜಾಗೆ ಸುಮಾರು 38 ವರ್ಷವಾಗಿತ್ತು, ಆದರೆ ನೋಡುವುದಕ್ಕೆ ಮಾತ್ರ 25 ವರ್ಷದ ಹುಡುಗಿ ಹಾಗೆ ಇದ್ದಳು. ಅವಳಿಗೆ ಮದುವೆಯಾಗಿ ಇಷ್ಟು ವರ್ಷವಾದರೂ ಮಕ್ಕಳಾಗಿರಲಿಲ್ಲ. ಮತ್ತೆ ಆ ಹುಡುಗ ಕೇಳಿದ, ನಿಮ್ಮ ಮಕ್ಕಳು ಎಲ್ಲಿ? ಅಜ್ಜಿಯ ಮನೆಯಲ್ಲಿ ಇದ್ದಾರಾ ಅಂತ. ಆಗ ಸರೋಜಾ, ನನಗೆ ಮಕ್ಕಳಿಲ್ಲ ಅಂದಳು. ಸರೋಜಾ ನೋಡೋಕೆ ತುಂಬಾ ಸುಂದರವಾಗಿದ್ದಳು. ಅವಳ ಮಾತಿನಿಂದ ಅವಳು ಮನೆಯಲ್ಲಿ ಒಬ್ಬಳೇ ಇರುತ್ತಾಳೆ ಅನ್ನುವುದು ಆ ಹುಡುಗನಿಗೆ ಗೊತ್ತಾಯಿತು. ಹೇಗಾದರೂ ಮಾಡಿ ಈ ಆಂಟಿಯ ಜೊತೆ ಸ್ವರ್ಗವನ್ನು ನೋಡಬೇಕು ಅಂತ ಅಂದುಕೊಂಡ. ತನ್ನ ಫೋನನ್ನು ಹೊರಗಡೆ ತೆಗೆದು ಯಾರಿಗೋ ಕಾಲ್ ಮಾಡಿದ. ಅಯ್ಯೋ, ಇದೇ ಟೈಮಲ್ಲಿ ಬ್ಯಾಲೆನ್ಸ್ ಮುಗಿದು ಹೋಗಬೇಕಾ ಅಂತ ಗೊಣಗಿದ. ಆಗ ಆಂಟಿ, ಏನಾಯಿತು ಅಂತ ಕೇಳಿದಳು. ಇಲ್ಲ, ನಾನು ಮನೆಯವರಿಗೆ ಫೋನ್ ಮಾಡೋಣ ಅಂದುಕೊಂಡೆ, ಆದರೆ ಬ್ಯಾಲೆನ್ಸ್ ಇಲ್ಲ. ನಿಮ್ಮ ಫೋನ್ ಸ್ವಲ್ಪ ಕೊಡ್ತೀರಾ? ಒಂದು ಕಾಲ್ ಮಾಡಿ ಕೊಡ್ತೀನಿ ಅಂತ ಹೇಳಿದ. ಅದಕ್ಕೆ ಸರೋಜಾ ತನ್ನ ಹ್ಯಾಂಡ್ ಬ್ಯಾಗ್ ಇಂದ ಫೋನ್ ತೆಗೆದುಕೊಟ್ಟಳು. ಅವನು ಆ ಫೋನ್ನಲ್ಲಿ ತನ್ನದೇ ನಂಬರ್ ಅನ್ನು ಡಯಲ್ ಮಾಡಿ ಆನಂತರ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಥ್ಯಾಂಕ್ ಯು ಅಂತ ವಾಪಸ್ ಕೊಟ್ಟ. ಆನಂತರ ಪ್ರಯಾಣ ಹಾಗೆ ಮುಂದುವರೆಯಿತು. ದಾರಿಯುದ್ದಕ್ಕೂ ಆ ಹುಡುಗ ತನ್ನ ಟ್ಯಾಲೆಂಟ್ ತೋರಿಸುತ್ತಾ ಚಾಲಾಕಿನ ಮಾತಿನಿಂದ ಸರೋಜಾಳನ್ನು ನಗಿಸುತ್ತಾ ಹೊರಟ. ಸರೋಜಗೆ ಒಳ್ಳೆಯ ಟೈಂ ಪಾಸ್ ಆಯಿತು. ಆನಂತರ ಸ್ಟೇಷನ್ ಬಂದಾಗ ಆ ಹುಡುಗನಿಗೆ ಬೈ ಮಾಡಿ ಇಳಿದು ಹೋದಳು. ಮದುವೆಯನ್ನು ಅಟೆಂಡ್ ಮಾಡಿ 2 ದಿವಸ ಬಿಟ್ಟು ತನ್ನ ಮನೆಗೆ ಹೋದಳು. ಮನೆಗೆ ಹೋದಾಗ ತನ್ನ ಫೋನನ್ನು ತೆಗೆದು ನೋಡಿದಳು. ಸೈಲೆಂಟ್ ಅಲ್ಲಿ ಇದ್ದ ಫೋನ್ ತೆಗೆದು ನೋಡಿದರೆ ಅಲ್ಲಿ 3-4 ಮಿಸ್ ಕಾಲ್ಗಳಿದ್ದವು. ಆ ನಂಬರಿಗೆ ಸರೋಜಾ ವಾಪಸ್ ಕಾಲ್ ಮಾಡಿದಳು. ಆ ಕಡೆಯಿಂದ ಯಾರೋ ಹುಡುಗ ಮಾತನಾಡುತ್ತಿದ್ದನು. ಯಾರು ನೀವು ಅಂತ ಕೇಳಿದಳು ಸರೋಜಾ. ಇದೇನ್ ಆಂಟಿ ಮರೆತು ಬಿಟ್ರಾ
ನಾನು ನಿಮ್ಮ ಟ್ರೈನ್ ಪಾರ್ಟ್ನರ್ ಅಂತ ಹೇಳಿದ. ಟ್ರೈನ್ ಪಾರ್ಟ್ನರ, ನನಗೆ ಅರ್ಥ ಆಗ್ತಿಲ್ಲ, ಯಾರು ನೀವು ಅಂತ ಕೇಳಿದಳು. ಇಲ್ಲ ಆಂಟಿ, ಆ ದಿನ ನಿಮ್ಮ ಜೊತೆ ಟ್ರೈನಲ್ಲಿ ಮೈಸೂರಿಗೆ ಬಂದಿದ್ದನಲ್ವಾ, ಅವನೇ ಅಂದನು. ಓ ನೀನಾ, ನಿನಗೆ ನನ್ನ ನಂಬರ್ ಹೇಗೆ ಸಿಕ್ಕಿತು ಅಂತ ಕೇಳಿದಳು. ಅದೇ ಆಂಟಿ, ಆವತ್ತು ನಿಮ್ಮ ಫೋನ್ ತಗೊಂಡು ಕಾಲ್ ಮಾಡಿದ್ನಲ್ವಾ. ನಾನು ನನ್ನ ನಂಬರಿಗೆ ಕಾಲ್ ಮಾಡ್ಕೊಂಡಿದ್ದೆ ಅಂದನು. ನನ್ನ ಫೋನ್ ನಂಬರ್ ನಿನಗೆ ಯಾಕೆ ಅಂತ ಕೇಳಿದಳು. ನೀವು ನೋಡಕ್ಕೆ ತುಂಬಾ ಚೆನ್ನಾಗಿದ್ದೀರಾ ಆಂಟಿ. ಅದು ಅಲ್ಲದೆ ನಿಮ್ಮ ಮಾತು ತುಂಬಾ ಚೆನ್ನಾಗಿದೆ, ಅದಕ್ಕಾಗಿ ನಿಮ್ಮ ಜೊತೆ ಮಾತನಾಡಬೇಕು ಅನ್ನಿಸುತ್ತಿತ್ತು, ಹಾಗಾಗಿ ನಂಬರ್ ತೆಗೆದುಕೊಂಡೆ. ಸರೋಜಗೆ ಕೋಪ ಬಂತು. ನೀನು ಒಳ್ಳೆ ಹುಡುಗ ಅಂತ ನಾನು ನಿನಗೆ ಕಾಲ್ ಮಾಡಲು ಫೋನ್ ಕೊಟ್ಟಿದ್ದೆ, ಈ ರೀತಿ ಮೋಸದಿಂದ ನಂಬರ್ ತೆಗೆದುಕೊಂಡಿದ್ದೀಯ, ನೀನು ಮಾಡಿದ್ದು ದೊಡ್ಡ ತಪ್ಪು ಅಂತ ಕಾಲ್ ಕಟ್ ಮಾಡಿದಳು. ಅದಾದ ನಂತರ ಆ ಹುಡುಗ ಸರೋಜಗೆ ದಿನ ಮೆಸೇಜ್ ಕಳಿಸುತ್ತಿದ್ದ. ತುಂಬಾ ಮೆಸೇಜುಗಳು ಬಂದವು. ನೀವು ನೋಡಕ್ಕೆ ತುಂಬಾ ಸುಂದರವಾಗಿದ್ದೀರ, ನಿಮ್ಮ ಮಾತು ತುಂಬಾ ಸ್ವೀಟ್ ಆಗಿದೆ, ನಾನು ನಿಮ್ಮ ಜೊತೆ ಮಾತನಾಡಬೇಕು, ಹೀಗೆಲ್ಲ ಹೇಳುತ್ತಿದ್ದ. ಒಂದು ದಿನ ಸರೋಜಾ ಅವನಿಗೆ ವಾಪಸ್ ಕಾಲ್ ಮಾಡಿ, ನೀನು ಈ ರೀತಿ ಹುಚ್ಚುಚ್ಚಾಗಿ ಮೆಸೇಜ್ ಕಳಿಸ್ತಾ ಇದ್ರೆ ನಾನು ನನ್ನ ಗಂಡನಿಗೆ ಹೇಳಿಕೊಡುತ್ತೇನೆ ಅಂದಳು. ಆಗ ಆ ಹುಡುಗ, ಹೇಳುವುದಾದರೆ ಹೇಳಿ ಆಂಟಿ, ನಿಮ್ಮಂತ ಸುಂದರ ಆಂಟಿನ ಪಡೆಯೋಕೆ ನಾನು ಪೆಟ್ಟು ತಿನ್ನುವುದಕ್ಕೂ ರೆಡಿ ಇದ್ದೇನೆ ಅಂತ ಹೇಳಿದ. ಸರೋಜಾ ಮತ್ತೆ ಕಾಲ್ ಕಟ್ ಮಾಡಿದಳು. ಹಾಗೆ ಆ ಹುಡುಗನ ಕುರಿತು ಯೋಚಿಸುತ್ತಾ ಬೆಡ್ ಮೇಲೆ ಬಿದ್ದುಕೊಂಡಳು. ನಾನು ಸುಂದರವಾಗಿ ಇದ್ದೇನೆ ಅಂತ ಗೊತ್ತು, ಆದರೆ ನನ್ನ ಬಗ್ಗೆ ನನ್ನ ಗಂಡ ಯಾವತ್ತೂ ಹೊಗಳಿಲ್ಲ. ಈ ಹುಡುಗ ನೋಡಿದರೆ ನನ್ನನ್ನು ತುಂಬಾ ಹೊಗಳುತ್ತಾನೆ. ನಾನು ಅವನಿಗೆ ಹುಚ್ಚು ಹಿಡಿಸುವಷ್ಟು ಚೆಂದವಾಗಿದ್ದೀನಾ, ಯೋಚಿಸುತ್ತಾ ಅವಳ ಮುಖದಲ್ಲಿ ನಗುವೊಂದು ಮೂಡಿತು. ಆ ದಿನದಿಂದ ಸರೋಜ ಕೂಡ ಆ ಹುಡುಗನಿಗೆ ಚೆನ್ನಾಗಿರೋ ಮೆಸೇಜ್ ಕಳುಹಿಸುವುದಕ್ಕೆ ಸ್ಟಾರ್ಟ್ ಮಾಡಿದಳು. ಟೈಮ್ ಸಿಕ್ಕಾಗಲೆಲ್ಲ ಇಬ್ಬರು ಕಾಲ್ ಮಾಡುತ್ತಿದ್ದರು. ಕಾಲ್ ಮಾಡಿದಾಗ ಆ ಹುಡುಗ ಸರೋಜಾಳನ್ನು ಸಿಕ್ಕಾಪಟ್ಟೆ ಹೊಗಳುತ್ತಿದ್ದ. ಅವನ ಹೊಗಳಿಕೆಯನ್ನು ಕೇಳಿ, ಸಾಕು ಮಾಡು, ಇದು ಅತಿ ಆಯಿತು ಅಂತ ನಗುತ್ತಾ ಹೇಳಿದಳು. ಹೀಗೆ ಇಬ್ಬರು ರೋಮ್ಯಾಂಟಿಕ್ ಆಗಿ ಮಾತನಾಡುತ್ತಿದ್ದರು. ಒಂದು ದಿನ ಮಾತನಾಡುತ್ತಿರುವಾಗ ಆ ಹುಡುಗ ಸರೋಜಾ ಹತ್ತಿರ ನೇರವಾಗಿ, ನನಗೆ ಅದು ಬೇಕು ಅಂತ ಕೇಳಿದ. ಸ್ವಲ್ಪ ಹೊತ್ತು ಯೋಚನೆಗೆ ಬಿದ್ದಳು ಸರೋಜಾ. ಆದರೂ ಆಮೇಲೆ ಅವನು ಕೇಳಿದ್ದುದರಲ್ಲಿ ತಪ್ಪೇನಿಲ್ಲ ಅನ್ನಿಸಿತು. ಅವನ ಹರೆಯದ ಹುಡುಗ, ಈ ವಯಸ್ಸಿನಲ್ಲಿ ಈ ಆಸೆ ಸಾಮಾನ್ಯ. ನಾನು ಕೂಡ ನನ್ನ ಗಂಡನಿಂದ ದೂರ ಇದ್ದೇನೆ, ಅದೆಷ್ಟು ದಿನ ಅಂತ ನಾನು ಇದನ್ನೆಲ್ಲ ಸಹಿಸಿಕೊಂಡು ಸುಮ್ಮನಿರಲಿ. ಉಪ್ಪು ಖಾರ ತಿಂದು ಬೆಳೆದ ಸರೋಜಾ ಇದನ್ನೆಲ್ಲ ಯೋಚಿಸುವಾಗ ತಾನು ಕೂಡ ಅದನ್ನು ಇನ್ನೊಮ್ಮೆ ಅನುಭವಿಸಬೇಕು ಅನಿಸಿತು. ಆ ಹುಡುಗನಿಗೆ ಫೋನ್ ಮಾಡಿ ತನ್ನ ಮನೆಗೆ ಬರಲು ಹೇಳಿದಳು. ಆ ದಿನ ಸಿಲ್ಕ್ ಸ್ಯಾರಿ ಉಟ್ಟುಕೊಂಡು ಚೆನ್ನಾಗಿ ರೆಡಿಯಾಗಿ ಕುಳಿತಳು ಸರೋಜಾ. ಆ ಸೀರೆಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತಿದ್ದಳು. ಸರೋಜಾ ಫೋನ್ ಮಾಡಿದ ಸ್ವಲ್ಪ ಸಮಯದಲ್ಲಿ ಆ ಹುಡುಗ ಮನೆಗೆ ಬಂದ. ಅವನು ಒಳಗೆ ಬಂದಾಗ ಸರೋಜಾ ಬಾಗಿಲು ಹಾಕಿಕೊಂಡಳು. ಆ ಹುಡುಗ ಬಂದವನೇ ಸರೋಜಳನ್ನ ಕೈಯಲ್ಲಿ ಹಿಡಿದುಕೊಂಡು ತನ್ನ ಒಂದು ಕೈಯನ್ನು ಅವಳ ಸೊಂಟಕ್ಕೆ ಇಟ್ಟು ಅವಳ ಹಣೆಗೊಂದು ಮುತ್ತು ಕೊಟ್ಟ. ಅವನ ಟಚ್ ಸರೋಜಾಗೆ ತುಂಬಾ ಖುಷಿ ನೀಡಿತು. ಅವನು ಅವಳ ಕಣ್ಣನ್ನೇ ನೋಡುತ್ತಾ ತನ್ನ ಕೈಯಿಂದ ಅವಳ ಎರಡು ಭುಜವನ್ನು ಹಿಡಿದುಕೊಂಡ. ಸರೋಜ ಕೂಡ ಅವನನ್ನು ತನ್ನ ಕೈಯಿಂದ ಆಲಂಗಿಸಿಕೊಂಡಳು. ಇಬ್ಬರೂ ಒಬ್ಬರನ್ನೊಬ್ಬರು ನೋಡಿ ನಕ್ಕರು. ಆ ಹುಡುಗ ಸರೋಜಾಳನ್ನು ಎತ್ತಿಕೊಂಡು ಬೆಡ್ರೂಮ್ಗೆ ಹೋದ. ಬೆಡ್ ಮೇಲೆ ಅವಳನ್ನು ಮಲಗಿಸಿ ಮೈತುಂಬ ಮುತ್ತನ್ನು ಮಳೆ ಸುರಿದ. ಅವಳು ಎದ್ದು ಕುಳಿತು ಅವನನ್ನು ಹತ್ತಿರ ಎಳೆದುಕೊಂಡು ಅವನ ಕಣ್ಣಿನಲ್ಲಿ ಕಣ್ಣನಿಟ್ಟು ನೋಡತೊಡಗಿದಳು. ಆ ಕೆಲಸಕ್ಕೆ ನೀನು ರೆಡಿ ಇದ್ದೀಯ ಅಂತ ಕೇಳಿದಳು. ಅವನು ನಗುತ್ತಲೇ, ನೋಡಿ ಅಂತ ಒಮ್ಮೆಲೆ ಅವಳ ಮೇಲೆ ಎರಗಿದ. ಅವರಿಬ್ಬರ ದೇಹ ಒಂದಾಯಿತು. ಸರೋಜಾಗೆ ಅದು ತುಂಬಾ ಸಂತೃಪ್ತಿ ನೀಡಿತು. ಆ ಸುಖ ಮತ್ತು ಬೇಕು ಬೇಕು ಅಂತ ಅನಿಸಿತು. ಮುಂದೆ ಟೈಮ್ ಸಿಕ್ಕಾಗಲೆಲ್ಲ ಇದನ್ನೇ ಮಾಡಬೇಕು ಅಂತ ಅಂದುಕೊಂಡಳು. ಆಗ ಒಮ್ಮೆಲೆ ಡೋರ್ ಬೆಲ್ ಆಯಿತು. ಒಮ್ಮೆಲೆ ಎದ್ದು ನಿಂತಳು. ಅಂದರೆ ಇದುವರೆಗೂ ತಾನು ನೋಡಿದ್ದು ಕನಸು ಅಂತ ಗೊತ್ತಾಯಿತು. ಡೋರ್ ಓಪನ್ ಮಾಡಿ ನೋಡಿದಳು. ನೋಡಿದರೆ ತನಗೆ ಕಾಲ್ ಮಾಡಿದ ಹುಡುಗ ಬಾಗಿಲಲ್ಲಿ ನಿಂತಿದ್ದ. ಅವನನ್ನು ಒಳಕ್ಕೆ ಕರೆದುಕೊಂಡಳು. ಅವನು ಬಂದವನೇ ಸರೋಜಾಳನ್ನು ತಬ್ಬಿಕೊಳ್ಳಲು ಹೋದ. ಸ್ವಲ್ಪ ಇರು, ನೀನು ಹೋಗಿ ಮೊದಲು ಫ್ರೆಶ್ ಆಗಿ ಬಾ ಅಂತ ಅವನಿಗೆ ಬಾತ್ರೂಮ್ ತೋರಿಸಿದಳು. ಅವನು ತನ್ನ ಫೋನನ್ನು ಟೇಬಲ್ ಮೇಲೆ ಇಟ್ಟು ಫ್ರೆಶ್ ಆಗಲು ಒಳಗಡೆ ಹೋದ. ಅಷ್ಟರಲ್ಲಿ ಅವನ ಫೋನ್ಗೆ ಒಂದು ಮೆಸೇಜ್ ಬಂತು. ಅಲ್ಲಿಯೇ ಪಕ್ಕದಲ್ಲಿ ನಿಂತ ಸರೋಜಾ ಅವನ ಫೋನ್ ತೆಗೆದು ಮೆಸೇಜ್ ಅನ್ನು ಓಪನ್ ಮಾಡಿದಳು. ಆ ಹುಡುಗನ ಫ್ರೆಂಡ್ ಒಬ್ಬ ಅವನಿಗೆ ಮೆಸೇಜ್ ಮಾಡಿದ್ದ. ಏನಪ್ಪಾ ಆಂಟಿ, ಹತ್ತಿರ ಕೆಲಸ ಆಯ್ತಾ? ಹೇಗಿದ್ದಾಳೆ? ಏನೇನ್ ಮಾಡಿದ್ದೆ? ನೀನು ಬಂದ ಮೇಲೆ ನನಗೆ ಎಲ್ಲವನ್ನೂ ಡೀಟೇಲ್ ಆಗಿ ಹೇಳಬೇಕು ಅಂತ ಬರೆದಿದ್ದ. ಅದನ್ನು ನೋಡಿ ಸರೋಜಾಗೆ ಶಾಕ್ ಆಯ್ತು. ಇವನು ನನ್ನ ಬಗ್ಗೆ ಎಲ್ಲರಿಗೂ ಹೇಳುವ ಹಾಗೆ ಇದ್ದಾನೆ.
ಇವನ ಕೈಯಲ್ಲಿ ನಾನು ಸಿಕ್ಕು, ಒಮ್ಮೆ ತಪ್ಪು ಮಾಡಿದರೆ ಖಂಡಿತ ನಾನು ಕಷ್ಟಕ್ಕೆ ಸಿಲುಕಿಕೊಳ್ಳುತ್ತೇನೆ. ಇದು ನನಗೆ ಬೇಕಾದದ್ದಲ್ಲ. ಹೇಗಾದರೂ ಮಾಡಿ ಇವನ ಕೈಯಿಂದ ತಪ್ಪಿಸಿಕೊಳ್ಳಬೇಕು ಅಂದುಕೊಂಡಳು. ಅವನು ಹೊರಗಡೆ ಬಂದಾಗ ಅವನಿಗೆ ಹೇಳಿದಳು, ಇವತ್ತು ನನಗೆ ಮೈ ಹುಷಾರಿಲ್ಲ, ತುಂಬಾ ಜ್ವರ ಬಂದಂತಿದೆ, ನಾವು ಇನ್ನೊಂದು ದಿನ ಸೇರೋಣ ಅಂತ ಹೇಳಿದಳು. ಆಗ ಹುಡುಗನಿಗೆ ಕೋಪ ಬಂತು, ಏನು ಆಟ ಆಡುತ್ತಿದ್ದೀರಾ, ನಾನು ನಿಮಗಾಗಿ ಎಷ್ಟು ದೂರದಿಂದ ಬಂದಿದ್ದೆ, ನೀವು ನೋಡಿದ್ರೆ ಹೀಗೆ ಮಾಡ್ತಿದ್ದೀರಾ, ನೀವು ಈಗ ನನಗೆ ಕೊಡಲೇಬೇಕು, ಇಲ್ಲ ಅಂದರೆ ನಿಮ್ಮ ಬಗ್ಗೆ ನಿಮ್ಮ ಗಂಡನಿಗೆ ಹೇಳಿಕೊಡುತ್ತೇನೆ ಅಂತ ಬ್ಲಾಕ್ಮೇಲ್ ಮಾಡಿದ. ಸರೋಜಾ ಆಲೋಚನೆ ಮಾಡಿದಳು, ಇವನನ್ನು ಒಳ್ಳೆಯವನು ಅಂತ ಅಂದುಕೊಂಡರೆ ಇವನು ಬ್ಲಾಕ್ ಮೇಲ್ ಮಾಡುತ್ತಿದ್ದಾನೆ. ಹೇಗಿದ್ದರೂ ಇವನ ಕೈಯಿಂದ ಮುಂದೆಯಾದರೂ ತೊಂದರೆಯಾಗುತ್ತದೆ. ಈಗ ಮಾಡುವ ಒಂದು ತಪ್ಪಿನಿಂದ ನಾನು ನನ್ನ ಜೀವನವನ್ನು ಹಾಳು ಮಾಡಿಕೊಳ್ಳಬಾರದು ಅಂತ ಯೋಚಿಸುತ್ತಾಳೆ. ಅವಳು ಅವನಿಗೆ ಜೋರಾಗಿ ಮಾತನಾಡುತ್ತಾ, ಹೇಳಿಕೋ, ಗಂಡನಿಗೆ ಬೇಕಾದರೆ ಹೇಳಿಕೋ, ನನಗೇನು ಯೋಚನೆಯಿಲ್ಲ, ಆದರೆ ಇನ್ನು ಮುಂದೆ ನನಗೆ ಯಾವತ್ತೂ ಮೆಸೇಜು ಮಾಡಬಾರದು, ಕಾಲ್ ಮಾಡಬಾರದು ಅಂತ ವಾರ್ನಿಂಗ್ ಕೊಟ್ಟಳು. ಮೊದಲು ಇಲ್ಲಿಂದ ಹೊರಟು ಹೋಗು ಅಂದಳು. ಆ ಹುಡುಗನಿಗೆ ಏನು ಮಾಡಲಾಗದೆ ಅಲ್ಲಿಂದ ಹೋಗುತ್ತೇನೆ ಅಂತ ಹೋದ. ಸರೋಜಾಗೆ ಸ್ವಲ್ಪ ನೆಮ್ಮದಿ ಬಂತು. ತಿಳಿದೋ ಅಥವಾ ತಿಳಿಯದೋ ಒಂದು ತಪ್ಪು ಮಾಡಿದ್ದೇನೆ, ಇದು ಎಂಥ ಕಷ್ಟಕ್ಕೆ ಸಿಲುಕಿಸುವುದೋ ಗೊತ್ತಿಲ್ಲ ಅಂತ ಫೋನ್ನಲ್ಲಿರುವ ಮೆಸೇಜ್ಗಳನ್ನು ಡಿಲೀಟ್ ಮಾಡುತ್ತಾಳೆ, ಕಾಲ್ ಹಿಸ್ಟರಿಗಳನ್ನು ಡಿಲೀಟ್ ಮಾಡುತ್ತಾಳೆ. ಇನ್ನು ಯಾವತ್ತೂ ಯಾರ ಜೊತೆಯಲ್ಲಿಯೂ ಸಲುಗೆಯಿಂದ ಮಾತನಾಡಬಾರದು ಅಂತ ಅಂದುಕೊಂಡಳು. ಆವತ್ತು ಆ ಹುಡುಗ ಮಾಡಿದ ಒಂದು ಮೆಸೇಜ್ ಮಾತ್ರ ಹಾಗೆ ಉಳಿದುಕೊಂಡಿತ್ತು. ಇದು ಸರೋಜ ಮತ್ತು ಆ ಹುಡುಗನ ನಡುವೆ ನಡೆದ ಸ್ಟೋರಿ. ಈಗ ಆ ಉಳಿದಿರುವ ಮೆಸೇಜನ್ನು ಕೂಡ ಡಿಲೀಟ್ ಮಾಡಿ ತನ್ನ ಗಂಡನಿಗೆ ಫೋನ್ ಮಾಡುತ್ತಾಳೆ. ಪ್ರೀ, ಯಾವಾಗ ಬರ್ತೀರಾ, ನನಗೆ ಇಲ್ಲಿ ಒಬ್ಬಳೇ ಇರುವುದು ಕಷ್ಟವಾಗ್ತಿದೆ ಅನ್ನುತ್ತಾಳೆ. ಆಗ ಅವಳ ಗಂಡ, ಇಲ್ಲ ಇನ್ನೆರಡು ದಿನಗಳಲ್ಲಿ ಬರುತ್ತೇನೆ ಅಂತ ಹೇಳುತ್ತಾನೆ. ಆಗ ಸರೋಜಳಿಗೆ ಸಮಾಧಾನವಾಗುತ್ತದೆ. ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ. ಕಥೆ ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.